ನಿಮಗೆ ತೋರಿಸ್ತಾ ಇದೀವಿ ಅದು ಏನು ವಿಶೇಷ ಕಾರ್ಯಕ್ರಮ ಅಂತೀರಾ ನಾವು ಇಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಇಲ್ಲಿ ಇರುವಂತ ಮುತ್ತತ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ मत अलग तपस्स जगह
ಒಂದು ಬಂಡೆ ಆ ಬಂಡೆ ಮೇಲೆ ಸ್ವಾಮಿಯವರು ಪಾದ ಊರಿದ್ದಾರೆ ನಾವು ಕೆಸರಿನಲ್ಲಿ ಕಾಲಿಟ್ಬಿಟ್ರೆ ಯಾವ ಥರ ಹೇಳ್ಕೊಂಡಿರ್ತದೆ ಆ ಥರ ಹೇಳಿದ್ರೆ ಅದಕ್ಕೆ ಪಾದಧಾರೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತೆ ಹನುಮ ಜಯಂತಿ ಮತ್ತೆ ಅಲ್ಲಿಂದ ಬಂದು ಶ್ರೀರಾಮನ ಇದು ಶ್ರೀರಾಮನಮಿ ಅಂತ ಇದರಲ್ಲಿ ರಥೋತ್ಸವ ನಡೆಯುತ್ತದೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಮತ್ತೆ ಹನುಮ ಜಯಂತಿನಲ್ಲಿ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡ್ಕೊಂಡು ಇರುಗುಡಿ ಕಟ್ಕೊಂಡು ಇಲ್ಲಿ ಬಂದು ಸ್ವಾಮಿಗೆ ಇರುಗುಡಿ ಉಪಸ್ತಾರೆ ಪ್ರತಿ ಶನಿವಾರ ಭಾನುವಾರ ಇಲ್ಲಿ ವೇದಾಂಜನ ಬಂದು ಓ ಭಕ್ತಾದಿಗಳು ಹೋಗ್ತಾರೆ ಮತ್ತೆ ಅವರ ಅರ್ಕೆಗಳೆಲ್ಲ ಏನು ಮಾಡ್ಕೊಂಡಿರ್ತಾರೆ ಅಂತದಲ್ಲ ಕೋರ್ಕೆಗಳು ಸ್ವಾಮಿ ಈಡೇರ್ತಾರೆ ಯಾವುದಕ್ಕೋಸ್ಕರ ಆ ಥರ ಇಲ್ಲಿ ಅದು ಪರಿಸ್ಥಿತಿ ಅಂತಂದ್ರೆ ಸೀತಾಮಾತೆಯವರು ಆಶೀರ್ವಾದ ಮಾಡಿದಂಥ ಜಾಗ ಅವರ ಆಶೀರ್ವಾದ ಹೊಂದಿದೆ ಮತ್ತೆ ಅಲ್ಲಿಂದ ಒಂದು ಸ್ವಾಮಿ ಈಗ ಕಲಿಯುಗದಲ್ಲಿ ಬ್ರಹ್ಮಪಟ್ಟದಲ್ಲಿ ಇರುವ ದಶೆಯಿಂದ ಭಕ್ತಾದಿಗಳು ಅವರ ಮನಸ್ಪೂರ್ವಕವಾಗಿ ಏನು ಅವರು ಪ್ರಾರ್ಥನೆ ಮಾಡ್ತಾರೆ ಅಂತ ಇಷ್ಟಾರ್ಥನ ಭಗವಂತ ಮಾರುತಿಯವರು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟೇ ನಾವು ತಿಳಿದ ಹಾಗೆ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜಕುಮಾರ್ ಈ ಫ್ಯಾಮಿಲಿ ಗುರು ಈ ಮುತ್ತತ್ತಿ ದೇವಸ್ಥಾನಕ್ಕೂ ಮುತ್ತಪ್ಪನಿಗೂ ಏನು ನಂಟಿದೆ ತಾಯಿ ಹಿಂದೆ ಅವರು ಡಾಕ್ಟರ್ ರಾಜಕುಮಾರ್ ಅವರ ತಂದೆ ತಾಯಿ ಇಲ್ಲಿ ಸಿಂಗನಲ್ಲೂರು ಅಂತ ಮಾದೇಶಮಟ್ಟಿ ಹೋಗು ರಸ್ತೆನಲ್ಲಿ ಸಿಂಗನಲ್ಲೂರು ಸಿಗುತ್ತಾರೆ ಆ ಸಿಂಗನಲ್ಲೂರಿನವರು ಅವರ ತಂದೆ ಹೆಸರು ಪುಟ್ಟಸ್ವಾಮಯ್ಯ ತಾಯಿ ಹೆಸರು ಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಇರಲಿಲ್ಲ ಆ ಮಕ್ಕಳು ಇದ್ದಾಗ ಅವರು ಈ ಚಿಕ್ಕನೂರು ಬಂದು ಅಲ್ಲಿ ಸ್ಥಳ ಬಂದಿತ್ತು ಆ ಚಿಕ್ಕನೂರು ಬಂದು ನಮ್ಮ ತಾತ ಅವರನ್ನು ಭೇಟಿಯಾದರು ಭೇಟಿಯಾಗಿ ಏನಪ್ಪ ನಮ್ಮ ಕಷ್ಟ ಅವರು ನಮ್ಮ ತಾತ ಅವರೇ ಅವರ ಪುಟ್ಟಸ್ವಾಮಯ್ಯನವರು ಭಾರಿ ಸ್ನೇಹಿತರು ಆಗ ಏನಪ್ಪ ನಮಗೆ ಆಗಿದೆ ನಮಗೆ ಮಕ್ಕಳಿಲ್ಲ ಅಂತ ಕೇಳಿದಾಗ ನೀವು ಬನ್ನಿ ಪುಟ್ಟಸ್ವಾಮಯ್ಯನವರೇ ನೀವು ನಿಮ್ಮ ಹೆಂಗಸರು ಜೊತೆಗೆ ಬನ್ನಿ ನಾವಿಲ್ಲಿ ಮುತ್ತತ್ತಿ ಅಂತಂದೇ ಆಂಜನೇಯ ಸ್ವಾಮಿ ನಿಮ್ಮನ ನಮ್ಮ ದೇವರಿಗೆ ಅಂದೋಗಿ ನೀವು ಅಕ್ಕೆ ಹೊತ್ಕೊಂಡ್ರೆ ಅದು ಖಂಡಿತವಾಗೂ ಆಗ್ತದೆ ಪುಟ್ಟಸ್ವಾಮಯ್ಯನವರು ಲಕ್ಷ್ಮಮ್ಮನವರು ಬಂದು ನದಿಯಲ್ಲಿ ಸ್ನಾನ ಮಾಡಿ ಈ ದೇವಸ್ಥಾನ ಸುತ್ತ ಮೂರು ಸುತ್ತು ಉರುಳು ಸೇವೆ ಮಾಡಿ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಸ್ವಾಮಿ ನಮಗೆ ಮಕ್ಕಳಿಲ್ಲ ನಮಗೆ ಪುತ್ರ ಸಂತಾನ ತಗದು ಕೊಟ್ಟರೆ ನಿಮಗೆ ಇಲ್ಲಿ ಅವನ ಹೆಸರನ್ನ ಹೇಳ್ತೀನಿ ನಿನ್ನ ಹೆಸರನ್ನ ಹೇಳ್ತೀವಿ ಸ್ವಾಮಿ ಅವನಿಗೆ ನಮಗೆ ಪುತ್ರನೋ ಪುತ್ರಿನೋ ಒಂದು ಸಂತಾನ ಕೊಟ್ಟು ನಮ್ಮ ಈ ಬಂಜೆತನನ ಹೋಗಲಾಡಿಸ್ಕೊಳ್ತಾ ಅನ್ಬಿಟ್ಟು ಲಕ್ಷ್ಮಮ್ಮನವರು ಪುಟ್ಟಸ್ವಾಮಯ್ಯನವರು ಬೇಡ್ಕೊಂಡ್ರು ಆಗ ಬೇಡ್ಕೊಂಡಾಗ ನಮ್ಮ ತಾತವರು ಇಲ್ಲಿಯವ್ರಿಗೆ ಪಿಂಡಿ ಪ್ರಸಾದ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ನೆನಪಿಸ್ತಾರೆ ಆ ಪಿಂಡಿ ಪ್ರಸಾದ ಕೊಟ್ಟು ಮತ್ತೆ ಒಂದು ತಾಯಿತಿ ಹಾಕಿ ಕಳಿಸ್ಕೊಟ್ರು ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ರಂತ ಅವರಿಗೆ ಪೂರ್ಣ ಹೆಸರು ಮುತ್ತರಾಜು ಅಂತ ಅಂದ್ಬಿಟ್ಟು ಇದೇ ಜಾಗದಲ್ಲಿ ಬಂದು ನಾಮಕರಣ ಮಾಡಿ ಇಷ್ಟೆಲ್ಲ ವ್ಯವಸ್ಥೆ ಆ ಸ್ವಾಮಿ ಅನುಗ್ರಹದಿಂದ ರಾಜ್ಕುಮಾರ್ ಅವರು ಇಡೀ ನಮ್ಮ ದೇಶಕ್ಕೆಯೇ ಹೆಸರುವಾಸಿ ಆದರು ಅವ್ರು ಇರೋ ತನಕ ಬಂದು ಕಾರ್ ನಡಿಗೆಯಲ್ಲಿ ಕರ್ಕೊಬರೋರು ಲಕ್ಷ್ಮಮ್ಮನವರು ಲಕ್ಷ್ಮಮ್ಮನವ್ರು ಇರೋ ತನಕ ಮೊದಲು ಇಲ್ಲಿ ಬಸ್ಸು ಅದು ಇದು ಯಾವುದು ಲಾರಿನೂ ಕೂಡ ಬರ್ತಾ ಇರಲಿಲ್ಲ ಗೋಳಿಯಿಂದ ಬಂದ್ಬಿಟ್ಟು ಗೋಳಿಯಿಂದ ನಡೆಸ್ಕೊಂಡು ಕರ್ಕೊಬಂದು ಇಲ್ಲಿ ಪೂಜೆ ತಕ್ಕ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದರು ಯಾವರು ಲಕ್ಷ್ಮಮ್ಮನವ್ರು ತೀರೋದ ಮೇಲೆ ರಾಜ್ಕುಮಾರ್ ಅವರು ಬಂದು ಇಲ್ಲಿ ವ್ಯವಸ್ಥೆ ಮಾಡ್ಕೋಗ್ತಾ ಇದ್ದರು ಮತ್ತೆ ಅವನ ವೀರಪ್ಪನನ್ನು ಹಿಡ್ಕೊಂಡೋಗಿದಾಗ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಶಿವರಾಜ್ ಕುಮಾರ್ ಅವರು ಎಲ್ಲ ಬಂದು ಪಿ ಜಿ ಆರ್ ಸಿಂಧಿ ಅವರು ಎಲ್ಲ ಬಂದು ಇಲ್ಲಿ ಸ್ವಾಮಿನ ಬೇಡಿದ್ರು ಬಿಡುಗಡೆ ಹೆಂಗಪ್ಪ ಏನು ಅಂತ ಕೇಳಿದಾಗ ಸ್ವಾಮಿಗೆ ಬೆಳಗ್ಗೆಯಿಂದ ಅಲಂಕಾರ ಮಾಡಿರ್ತಕ್ಕಂಥ ಹೂವು ಬಲಗಡೆ ಪ್ರಸಾದ ಎಲ್ಲ ಪೂರ್ತಿ ಒಂದೆಡೆನೂ ಉಳಿದ ಮಟ್ಟಿಗೆ ಬಲಗಡೆ ಬರ್ತದೆ ಅದಾದ ಒಂದು ವಾರದಲ್ಲಿ ರಾಜ್ಕುಮಾರ್ ಅವರು ಬಿಡುಗಡೆ ಆಗ್ತದೆ ತಾಯಿಲಿ ಶನಿವಾರ ವಿಶೇಷವಾಗಿರ್ತದೆ ಮತ್ತೆ ಅಲ್ಲಿಂದ ಬಂದು ಭಾನುವಾರನೇ ರಜಾ ದಿನಗಳಲ್ಲಿ ಎಲ್ಲ ದಿನಗಳಲ್ಲಿ ತಮಿಳುನಾಡು ಆಂಧ್ರ ಮತ್ತೆ ನಮ್ಮ ಕರ್ನಾಟಕ ಎಲ್ಲ ಕಡೆಯಿಂದ ತುಂಬ ಜನಸಂಖ್ಯೆ ಬಂದು ಹೋಗ್ತಾ ಇದ್ದಾರೆ ಅವರು ಭಗವಂತ ಅವರಿಗೆ ಎಲ್ಲರೂ ಆಯುಷ್ಕಾರು ಸಕಲ ಭಾಗ್ಯ ಕೊಟ್ಟು ಅವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದ್ದಾನೆ ಅವ್ರು ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಧನ್ಯವಾದಗಳು ಗುರುಗಳೇ ಎಲ್ಲ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ನಮ್ಮ ಜನರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ ನಮಸ್ಕಾರ ನಮ್ಮ ಮುತ್ತತ್ರಯ ನಿಮ್ಮ ಚಾನಲ್ಗೆ ಮತ್ತೆ ನಿಮಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು
इन अभिवृद्धि आ स्वामी इन प्रचार आशीर्वाद पड़ता भगवान सर मुख्यस्थित राय आंजनेय धन्यवाद। संपूर्ण न्यूज़ यूट्यूब चैनल के सब्सक्राइब आगे।